ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ತಿರುಮಲೆಯ ಇಂದು ಸಂಜೆ ಪತ್ರಿಕೆಯ ವರದಿಗಾರರಾದ ಕಡೆಮನೆ ಕುಮಾರ್ ಅವರಿಗೆ ಬೆಂಗಳೂರಿನ ನೆಹರು ಯುವ ಕೇಂದ್ರದ ಸ್ವಾನ್ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಸಂಸ್ಥೆಯು 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಅಂಗವಾಗಿ ಸೇವಾ ಚಕ್ರ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ ಕಡೆಮನೆ ಕುಮಾರ್ ಅವರು ಪ್ರಶಸ್ತಿಯ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಕಡೆಮನೆ ಕುಮಾರ್ ಅವರೇ ನಮಸ್ಕಾರ. 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 ಬೆಂಗಳೂರಿನ ನೆಹರು ಯುವ ಕೇಂದ್ರದಿಂದ ತಮ್ಮ ಸೇವೆಯನ್ನು ಮೆಚ್ಚಿ ಸೇವಾ ಚಕ್ರ ಪುರಸ್ಕಾರ ಪ್ರಶಸ್ತಿಯನ್ನು ತಮಗೆ ನೀಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಅಭಿನಂದನೆಗಳು. ಈ ಸೇವಾ ಚಕ್ರ ಪುರಸ್ಕಾರ ಪ್ರಶಸ್ತಿಯನ್ನು ಬಂದಿದ್ದಕ್ಕೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಂಥ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥ ನನ್ನ ತಂದೆ ಉಲ್ಲೂರಯ್ಯ ಅಂತೇಳಿ, ನನ್ನ ತಾಯಿ ಬೀರಮ್ಮ, ನನ್ನ ತಂದೆ ಹ್ಯಾಂಡಿಕ್ಯಾಪ್ಟೆಡ್ಡು, ನನ್ನ ತಾಯಿ ಅನಕ್ಷರಸ್ತೆ. ನಮ್ಮದು ಯಾವುದೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಹಿನ್ನೆಲೆ ಇಲ್ಲಿದ್ದಂಥ ಕುಟುಂಬ. ಮೊಟ್ಟ ಮೊದಲನೇ ಬಾರಿಗೆ ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ಮತ್ತು ನನ್ನ ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನನ್ನು ಈ ಒಂದು ಇಂದು ಸಂಜೆ ಪತ್ರಿಕೆಗೆ ಪರಿಚಯ ಮಾಡಿಕೊಟ್ಟಂಥ ಮಾಗಡಿ ತಾಲೂಕಿನ ಮೊಟ್ಟ ಮೊದಲನೇ ಪತ್ರಿಕೆ ಮಾಗಡಿ ಮಲ್ಲಿಗೆ ಪತ್ರಿಕೆ, ಆ ಮಾಗಡಿ ಮಲ್ಲಿಗೆ ಪತ್ರಿಕೆ ಮಲ್ಲಿಗೆ ಜಗ್ಗಣ್ಣವ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನನ್ನು ನಾನು ಯಾವುದೇ ಜರ್ನಲಿಸಮ್ ಮಾಡಿಲ್ಲ, ಆದರೂ ಕೂಡ ಮಾಗಡಿ ಮಲ್ಲಿಗೆ ಜಗದೀಶ್ ಅವರ ಶಿಫಾರಸ್ನ ಮೇರೆಗೆ ಒಂದು 13-14 ವರ್ಷಗಳ ಹಿಂದೆ ಹಿಂದೂ ಸಂಜೆ ಪತ್ರಿಕೆಯ ವ್ಯವಸ್ಥಾಪಕ, ಹಿಂದೂ ಸಂಜೆ ಪತ್ರಿಕೆಯ ಸಂಪಾದಕರಾದಂಥ ವಿ ನಾಗರಾಜರು 2011 ನನಗೆ ಹಿಂದೂ ಸಂಜೆ ಪತ್ರಿಕೆನ ಕೊಟ್ಟರು ಮಲ್ಲಿಗೆ ಜಗ್ಗಣ್ಣವರ ಶಿಫಾರಸ್ನ ಮೇರೆಗೆ. ಇವತ್ತು ನಾನು ಎಲ್ಲ ಒಂದು ಕಡೆ ಗುರುತಿಸ್ಕೊಂಡಿದ್ದೀನಿ, ಎಲ್ಲ ಒಂದು ಕಡೆ ಬೆಳೆದಿದ್ದೀನಿ, ಎಲ್ಲ ಒಂದು ಕಡೆ ರೈತಾಪಿ ಕುಟುಂಬದಿಂದ ಬಂದಂಥ ವ್ಯಕ್ತಿ ಆಗಿದ್ರೂ ಕೂಡ ಎಲ್ಲ ಒಂದು ಕಡೆ ಗುರುತಿಸ್ಕೊಂಡಿದ್ದೀನಿ ಅಂತಂತಂದರೆ, ಎಲ್ಲ ಒಂದು ಕಡೆ ಬೆಳೆದಿದ್ದೀನಿ ಅಂತಂತಂದರೆ, ಈ ತಾಲೂಕಿನಲ್ಲಿ ಎಲ್ಲ ಒಂದು 7 ಅಷ್ಟು ಕಡೆಮನೆ ಕುಮಾರನ್ನ ಗುರುತಿಸ್ತದೆ ಅಂತಂತಂದರೆ, ಮಾಗಡಿ ತಾಲೂಕು ಗುರುತಿಸ್ತದೆ ಅಂತಂದರೆ ಅದಕ್ಕೆ ಹಿಂದೂ ಸಂಜೆ ಪತ್ರಿಕೆ ಈ ಸಂದರ್ಭದಲ್ಲಿ ಮಾಗಡಿ ಮಲ್ಲಿಗೆ ಜಗ್ಗಣ್ಣ ಮತ್ತು ಹಿಂದೂ ಸಂಜೆ ಪತ್ರಿಕೆ ಸಂಪಾದಕರಾದಂಥ ವಿ ನಾಗರಾಜ್ ಅವರಿಗೆ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವಮಾನ ಪರ್ಯಂತ ಇವರಿಬ್ಬರನ್ನ ನಾನು ಮರೆಯಲ್ಲ. ಜೊತೆಗೆ ಇವತ್ತು ಏನು ನನ್ನ ಹಿಂದೂ ಸಂಜೆ ಪತ್ರಿಕೆ ಗುರುತಿಸಿ ಸೇವಾ ಚಕ್ರ ಪುರಸ್ಕಾರ ಪ್ರಶಸ್ತಿಯನ್ನು ದೊರೆತೈತೆ. ಈ ಒಂದು ಸೇವಾ ಚಕ್ರ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾಗಲು ಕಾರಣರಾದಂಥ ವ್ಯವಸ್ಥಾಪಕ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹಿಂದೂ ಸಂಜೆ ಪತ್ರಿಕೆ ವ್ಯವಸ್ಥಾಪಕ ಸಂಸ್ಥಾಪಕರ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ವೈ ಪದ್ಮಾ ನಾಗರಾಜರವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅಜಿತ್ ಸಾಗರ್ ಅವ್ರಿಗೂ ಕೂಡ, ಸಂಸ್ಥಾಪಕ ಅಧ್ಯಕ್ಷರಾದಂಥ ಅಜಿತ್ ಸಾಗರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮತ್ತು ಈ ಒಂದು ಸೇವಾರತ್ನ ಪುರಸ್ಕಾರ ಪ್ರಶಸ್ತಿ ದೊರೆತಿರೋದು ನನ್ನ ಜೀವನದಲ್ಲಿ ಮರೆಯಲಾದಂಥ ಪ್ರಶಸ್ತಿ.
ಈ ಒಂದು ಪ್ರಶಸ್ತಿ ದೊರೆಯೋದು ಇಂಪಾರ್ಟೆಂಟ್ ಅಲ್ಲ, ಆ ಪ್ರಶಸ್ತಿಗೆ ಗೌರವ ಕೊಡೋದು ಇಂಪಾರ್ಟೆಂಟು. ಪ್ರಶಸ್ತಿ ಎಷ್ಟು ಮುಖ್ಯನೋ ಆ ಪ್ರಶಸ್ತಿ ಗೌರವ ಕೊಡೋದು ಅಷ್ಟೇ ಮುಖ್ಯ ಆಗಿರ್ತದೆ ಅಂತ ಹೇಳ್ತಾ, ಮತ್ತು ನಾನು ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ 2020 ಮಾನ್ಯ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಅವರು ನನ್ನನ್ನು ನಾನಿದ್ದೀನಿ, ನಾನು 2020 ನನಗೆ ಗಂಭೀರವಾದಂಥ ಆಕ್ಸಿಡೆಂಟ್ ಆಗಿತ್ತು, ಅಂಥ ಸಂದರ್ಭದಲ್ಲಿ ನಾನಿದ್ದೀನಿ. ಆ್ಯಕ್ಚುಲಾಗಿ ಅವ್ರಿಗೆ ಸೋಲ್ಗೆ ನಾನು ಕಾರಣ ಆಗಿದ್ದೆ, ಬಟ್ ನನ್ನ ಜೀವನ ಸೋಲಬೇಕು ಅಂತ ಜೀವನದಲ್ಲಿ ನಾನು ಸೋಲ್ತಾ ಇದ್ದಿದ್ದ ಸಂದರ್ಭದಲ್ಲಿ, ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಬಾಲಣ್ಣವರು ನಾನು ಇದ್ದೀನಿ ಮಗ, ನಾನು ನಿನ್ನ ನೋಡ್ಕೋತೀನಿ, ಇವತ್ತೇನಾದರೂ ನಾನು ಜೀವಂತವಾಗಿ ಇದ್ದೀನಿ ಅಂತಂತಂದರೆ ಬಾಲಣ್ಣವರು. ಇವತ್ತು ನನಗೆ ಈ ಒಂದು ಇಂದೂ ಸಂಜೆ ಪತ್ರಿಕೆಯಲ್ಲಿ ಗಣನೀಯವಾದಂಥ ಸೇವೆ ಸಲ್ಲಿಸಿರೋದನ್ನು ಗುರುತಿಸಿ ಮಾಗಡಿ ಅವರ ಮಾಧ್ಯಮ ವಕ್ತಾರನಾಗಿ ನನ್ನನ್ನು ಏನು ನೇಮಕ ಮಾಡ್ಕೊಂಡವ್ರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವಮಾನ ಪರ್ಯಂತ ಅವರ ಅಭಿಮಾನಿ ಕಾರ್ಯಕರ್ತನಾಗಿ ಇರೋಕ್ಕೆ ಇಷ್ಟಪಡ್ತಾ ಈ ಒಂದು ಇಂದೂ ಸಂಜೆ ಪತ್ರಿಕೆ ಮತ್ತು ಬಾಲಣ್ಣವ್ರಿಗೆ ಮತ್ತು ನನ್ನನ್ನು ಈ ಒಂದು ಪ್ರಶಸ್ತಿ ಬಂದಾಗಲಿಂದನು ಇಲ್ಲಿವರೆಗೂ ಕೂಡ 15 ದಿವಸದಿಂದ ನನಗೆ ಪ್ರಕಟಣೆ ಆಯಿತು. ಅವತ್ತಿಂದ ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಸ್ನೇಹಿತರು ನನ್ನನ್ನು ಬಿಂಬಿಸೋರೆ, ಯಾರೆಲ್ಲ ಸ್ನೇಹಿತರು ನನ್ನನ್ನು ಪ್ರಚಾರ ಮಾಡೋರೆ, ಮಾಧ್ಯಮ ಸ್ನೇಹಿತರು ಕೂಡ ನನ್ನನ್ನು ಪ್ರಚಾರ ಮಾಡೋರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತಾ 26ನೇ ಜನ್ಮ ಕೊಟ್ಟಂಥ ತಂದೆ ತಾಯಿ 26ನೇ ವಯಸ್ಸವರೆಗೂ ನನಗೆ ಸಾಕಿ ಸಲ್ವಿ ಜನ್ಮ ಕೊಟ್ಟು ಸಾಕಿ ಸಲ್ವಿ 26ನೇ ವಯಸ್ಸವರೆಗೂ ನನ್ನ ತಂದೆ ತಾಯಿ ನನ್ನನ್ನು ಸಾಕಿ ಸಲ್ವಿದ್ರು. 26 ವಯಸ್ಸಾದಮೇಲೆ ನನಗೆ 18 ವರ್ಷಗಳಿಂದ ನನ್ನ 26ನೇ ವಯಸ್ಸಿಗೆ ನನ್ನ ಜೀವನದಲ್ಲಿ ಬಂದಂಥ ನನ್ನ ಶ್ರೀಮತಿ ಚಂದ್ರಕಲಾ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ನನ್ನ ಸಾಕಿ ಸಲುವಳೆ, ಅವಳಿಗೂ ಕೂಡ ಈ ಒಂದು ವೇದಿಕೆ ನಿಮ್ಮ ಮುಖಾಂತರ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ಪ್ರಶಸ್ತಿನ ಅತಿಶಯೋಕ್ತಿ ಅಂತ ಅನ್ಕೋಬೋದು, ಈ ಒಂದು ಪ್ರಶಸ್ತಿನ ನನ್ನನ್ನು ಯಾರು ಟೀಕೆ ಟಿಪ್ಪಣಿ ಮಾಡಿದ್ರು 420 ಅಂತ ಟೀಕೆ ಟಿಪ್ಪಣಿ ಮಾಡಿದ್ರು, ಮತ್ತೊಂದು ಮಗದೊಂದು ಟೀಕೆ ಟಿಪ್ಪಣಿ ಮಾಡಿದ್ರು, ಅವ್ರಿಗೆ ಈ ಪ್ರಶಸ್ತಿನ ಸಮರ್ಪಣೆ ಮಾಡ್ತೀನಿ. ಅವರು ಟೀಕೆ ಟಿಪ್ಪಣಿ ಮಾಡದಲ್ಲೇ ಇದ್ದಿದ್ರೆ ನನಗೆ ಅವ್ರು ಟೀಕೆ ಟಿಪ್ಪಣಿ ಮಾಡ್ದಂಗೆ ನಾನು ಧೃತಿಗೆಡಲಿಲ್ಲ, ಆ ಟೀಕೆ ಟಿಪ್ಪಣಿ ಮಾಡಿದ್ದ ನಾನು ಚಾಲೆಂಜ್ ಆಗಿ ತಗೊಂಡೆ. ಇವತ್ತು ಇಂದೂ ಸಂಜೆ ಪತ್ರಿಕೆ ಮಾಡ್ತಿದ್ದಂಗೆ ಕೆಂಗೇರಿ ಕಾನ್ಸ್ಟಿಟ್ಯೂಯನ್ಸಿಗೆ ಇದೇ ಮಾಗಡಿ ಮಲ್ಲಿಗೆ ಜಗ್ಗಣ್ಣವರು ಪ್ರಜಾವಾಣಿ ಪತ್ರಿಕೆ ನಿಮಗೆ ಆಪ್ಷನ್ ಐತೆ, ನಾನು ಪ್ರಜಾವಾಣಿ ಪತ್ರಿಕೆ ಮಾಡ್ತಾ ಇದ್ದೀನಿ, ಅಲ್ಲೋಗಿ ನಾನು ಆ ಒಂದು ಕೆಂಗೇರಿ ಕಾನ್ಸ್ಟಿಟ್ಯೂಯನ್ಸಿಗೆ ನೀನು ಪತ್ರಿಕೆಯಲ್ಲಿ ರಿಪೋರ್ಟ್ ಕಮ್ ಏಜೆನ್ಸಿ ಆಗಿ ಹೋಗು ಅಂತ ಹೇಳಿದ್ರು. ಅವತ್ತು ನಾನು ಮಲ್ಲಿಗೆ ಜಗ್ಗಣ್ಣವ್ರಿಗೆ ಒಂದು ಮಾತು ಹೇಳಿದೆ, ನನಗೆ ಇಂದೂ ಸಂಜೆ ಪತ್ರಿಕೆ ನನಗೊಂದು ವೇದಿಕೆ ಕೊಟ್ಟೈತೆ, ಜೀವನ ಕೊಟ್ಟೈತೆ, ಹೆಸರು ಕೊಟ್ಟೈತೆ, ಇವತ್ತು ಒಂದೊಳ್ಳೆ ಪತ್ರಿಕೆ ಸಿಕ್ತು ಅಂತ ಹೇಳ್ಬಿಟ್ಟು ಈ ಪತ್ರಿಕೆ ನಾನು ಬಿಟ್ಟರೆ ನಾನು ತಿನ್ನೋ ಅನ್ನ ಮಣ್ಣಾಗ್ಬಿಡ್ತದೆ, ಬೆಳೆದು ಬಂದ ದಾರಿನ ಹತ್ತದಂತೆ ಏಣಿನ ಮರಿಬಾರ್ದು, ಈ ಒಂದು ಇಂದೂ ಸಂಜೆ ಪತ್ರಿಕೆಯಲ್ಲೇ ನಾನು ನೇಮ್ ಮಾಡಬೇಕು, ಈ ಒಂದು ಇಂದೂ ಸಂಜೆ ಪತ್ರಿಕೆನೇ ಬ್ರ್ಯಾಂಡ್ ಮಾಡಬೇಕು, ಈ ಒಂದು ಇಂದೂ ಸಂಜೆ ಪತ್ರಿಕೆಯಲ್ಲೇ ನಾನು ಹೆಸರು ಮಾಡಬೇಕು, ನಾನು ಹೆಸರಿಂದೇ ಹೋಯ್ತೀನಿ ಹೊರತು ಮತ್ತೊಂದು ಮಗದೊಂದಿಂದ ಹೋಗಲ್ಲ ಅಂತ ಹೇಳಿದೆ. ಇಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಸಾಮ್ರಾಟ್ ಗೌಡ ಒಂದು ಮಾತು ಹೇಳ್ದ, ನೀನು ಸುದ್ದಿ ಚೆನ್ನಾಗಿ ಮಾಡ್ತೀಯ, ನೀನು ಇದೇ ಪತ್ರಿಕೆಯಲ್ಲಿ ಮುಂದುವರಿ, ನೀನು ಇದೇ ಪತ್ರಿಕೆನ ಬ್ರ್ಯಾಂಡ್ ಮಾಡು ಅಂತ. ಬ್ರ್ಯಾಂಡ್ ನಾನಲ್ಲ, ನನ್ನನ್ನು ಇಂದೂ ಸಂಜೆ ಪತ್ರಿಕೆನ ಸಾಕಷ್ಟು ಜನ ಮಾಡಿದ್ರು ನಮ್ಮ ಮಾಗಡಿ ತಾಲೂಕಿನಲ್ಲಿ, ಬಟ್ ನಿರ್ಲಕ್ಷ್ಯ ಮಾಡಿದ್ರು, ನಾನು ಕೂಡ 4 ತಿಂಗಳು ನಿರ್ಲಕ್ಷ್ಯ ಮಾಡಿದೆ ಇಂದೂ ಸಂಜೆ ಪತ್ರಿಕೆನ. ಈ ನಿರ್ಲಕ್ಷ್ಯ ಮಾಡಿದಂಥ ಪರಿಣಾಮ ಬಾಲಾಜಿ ಥಿಯೇಟರ್ ಹತ್ರ ಫುಟ್ಪಾತಲ್ಲಿ ಸ್ನ್ಯಾಕ್ಸ್ ಮಾಡುವಂಥ ಪರಿಸ್ಥಿತಿ ಬಂತು. ಇಂಥ ಸಂದರ್ಭದಲ್ಲಿ ನಾನು ಈ ಹಿಂದೆ 2017 ಇರ್ಬೋದು ನಮ್ಮ ಚನ್ನಮ್ಮನಪಾಳ್ಯ ಗಿರೀಶ್ಗೆ ಈ ಒಂದು ಇಂದೂ ಸಂಜೆ ಪತ್ರಿಕೆನ ಕೊಡಿಸ್ಕೊಟ್ಟೆ. ಕಾರಣಾಂತರದಿಂದ ನಾವು ಒಂದು ಇಂದೂ ಸಂಜೆ ಪತ್ರಿಕೆನ ಬಿಟ್ಕೊಟ್ಟೆ. ಆ ಇಂದೂ ಸಂಜೆ ಪತ್ರಿಕೆನ ಬಿಟ್ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಪತ್ರಿಕೆ ಇದ್ದಂಥ ಸಂದರ್ಭದಲ್ಲಿ ಸ್ನ್ಯಾಕ್ಸ್ ಮಾಡುವಂಥ ಪರಿಸ್ಥಿತಿ ಬಂತು. ಬಾಲಾಜಿ ಥಿಯೇಟರ್ ಹತ್ರ ತಳ್ಳೋ ಗಾಡಿಯಲ್ಲಿ ಫುಟ್ಪಾತಲ್ಲಿ ಬಾಲಾಜಿ ಥಿಯೇಟರ್ ಹತ್ರ ಸ್ನ್ಯಾಕ್ಸ್ ಮಾಡುವಂಥ ಪರಿಸ್ಥಿತಿ ಬಂತು. ಅಂಥ ಸಂದರ್ಭದಲ್ಲಿ ಇದೇ ಚನ್ನಮ್ಮನಪಾಳ್ಯ ಗಿರೀಶ್ ನನ್ನನ್ನು, ಕುಮಾರ್ ನೀನು ನನ್ನನ್ನು ಪತ್ರಿಕೆಗೆ ಕರ್ಕೊಂಡೋಗಿದ್ಯಾ, ನನ್ನ ಕಷ್ಟಕಾಲದಲ್ಲಿ ನೀನಾಗಿದ್ಯಾ, ನೀನೀಗ ಸ್ನ್ಯಾಕ್ಸ್ ಮಾಡ್ತಾ ಇರೋದು ನನಗೆ ಇಷ್ಟ ಇಲ್ಲ, ನೀನು ಮತ್ತೆ ಇಂದೂ ಸಂಜೆ ಪತ್ರಿಕೆಗೆ ಹೋಗು, ನಾನು ಬೇರೆ ಪತ್ರಿಕೆಗೆ ಹೋಯ್ತೀನಿ ಅಂತ ಹೇಳ್ದ.
ಅವ್ರಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ಅವನಿಗೆ ಥ್ಯಾಂಕ್ಸ್ನ ಹೇಳ್ತೀನಿ. ಇವತ್ತಿನ ಜನ್ರೇಷನಲ್ಲಿ ಕೃತಜ್ಞತಾ ಮನೋಭಾವನೆ ಇರೋವಂಥ ಜನ ಕಮ್ಮಿ, ಬಟ್ ಆ ಒಂದು ಕೃತಜ್ಞತಾ ಮನೋಭಾವನೆ ತೋರಿಸಿದಂಥ ಗಿರೀಶ್ ಅವ್ರಿಗೆ ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತಾ, ನನ್ನನ್ನು ಪ್ರಮೋಟ್ ಮಾಡಿದಂಥ ಎಲ್ರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ನ ಹೇಳ್ತಾ, ನನಗೆ ಒಂದು ಪ್ರಶಸ್ತಿ ಸಿಕ್ಕಿರೋದು, ಪ್ರಶಸ್ತಿ ಜೊತೆಗೆ ಜವಾಬ್ದಾರಿ ಜಾಸ್ತಿ. ಈ ಒಂದು ಪ್ರಶಸ್ತಿಗೆ ಏನು ಗೌರವ ಸಲ್ಲಿಸ್ಬೇಕೋ ಆ ಒಂದು ಗೌರವ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.